ನಂಬರ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ನನಗೆ ಈಗ ಅರ್ಜೆಂಟ್ ಐತೆ, ಎಮರ್ಜೆನ್ಸಿ ಇದೆ, ಕಾಲ್ ಮಾಡಿ ಬ್ರದರ್ ಅಂತ ಹೇಳಿ ಮೆಸೇಜ್ಗಳು ಹಾಕ್ತಿದ್ದಾರೆ ನೋಡಿ ಇಲ್ಲಿ, ಆ ಥರ ಎಲ್ಲ ಆಗ್ತಾ ಇದ್ದಾರೆ. ಅದು ಈ ಯೂಟ್ಯೂಬಲ್ಲಿ ನೀವು ನಂಬರ್ ಹಾಕಿದರೆ ಯಾವುದೇ ಕಾರಣಕ್ಕೂ ನಂಬರ್ ನನಗೆ ಬರಲ್ಲ, ನಾನು ನಂಬರ್ ಕೊಟ್ಟರು ನಿಮಗೆ ಬರಲ್ಲ, ನೀವು ನಂಬರ್ ಕೊಟ್ಟರು ನನಗೆ ಬರಲ್ಲ. ಏನಪ್ಪ ಅಂದರೆ ಪ್ರಶ್ನೆ ನೋಡಿ ಹೆಂಗಿದೆ, ಸರ್ ನಮಸ್ಕಾರ, ಗಾಡಿ ಮೈಲೇಜನ್ನು ಹೇಗೆ ಹೆಚ್ಚಿಸುವುದು ಮತ್ತು ರಾತ್ರಿಯಲ್ಲಿ ಸುರಕ್ಷಿತವಾಗಿ ಚಾಲನೆ ಮಾಡುವುದು ಹೇಗೆ ಎಂಬುದರ ಕುರಿತು ದಯವಿಟ್ಟು ನಮಗೆ ಕೆಲವು ಸಲಹೆಗಳು ಕೊಡ್ತೀರಾ, ನಿಮ್ಮ ವಿಡಿಯೋಗಳಿಗಾಗಿ ತುಂಬ ಧನ್ಯವಾದಗಳು. ಇಲ್ಲೇನು ಎಂಟ್ರಿ ಎಂಟ್ರಿ ಏನು ಮಾಡಲ್ಲ, ಬಿಲ್ ಚೆಕ್ ಮಾಡ್ತಾರೆ ಅಲ್ಲಿ ಗೇಟಲ್ಲಿ ಎಂಟ್ರಿ ಮಾಡಿದೀವಾ ಇಲ್ವಾ ಅಂತ ಅಷ್ಟೇ, ಚೆಕ್ ಮಾಡಿಬಿಟ್ಟು ಬಂದು ಗೇಟ್ ತೆಗೆದುಬಿಡ್ತಾರೆ ಅಷ್ಟೇ, ಇಲ್ಲಲ್ಲ ಏನು ಸಮಸ್ಯೆ ಇಲ್ಲ. ಅಷ್ಟೆಲ್ಲ ಹೇಳಿದ್ದೀನಿ ನೋಡಿ, ಗಾಡಿ ನಂಬರ್ ಚೆಕ್ ಮಾಡ್ತಾರೆ ನೋಡ್ದ, ಈಗ ಡಬಲ್ ಎ ಇದ್ದರೆ ಇಲ್ಲಿ ಗಾಡಿ ಆಚೆ ಬಿಡ್ತಿರಲಿಲ್ಲ. ಫ್ಯಾಕ್ಟ್ರಿ ಪರವಾಗಿಲ್ಲ, ಅದು ಸಿಕ್ಕಾಪಟ್ಟೆ ಜಗಳ ಮಾಡಿ ಗಾಡಿ ಆಚೆ ತೊಗೊಂಡು ಹೋಗ್ತೀವಿ ಅಂತೆಲ್ಲ ಗಲಾಟೆ ಮಾಡಿದ ಮೇಲೆ ನಿನ್ನೆ ಎಲ್ಲ ಲೋಡ್ ಮಾಡಿ ಮೆಟ್ರಿಯಲ್ಲೆಲ್ಲ ಐತೆ, ಗಾಡಿಗಳು ಜಾಸ್ತಿ ಐತೆ. ಪ್ರಶ್ನೆ ನೋಡಿ ಹೆಂಗಿದೆ, ಬ್ರದರ್ 12 ವೀಲ್ ಆ ಲಿಫ್ಟ್ ಆರ್ ಗಾಡಿ ಬೆಸ್ಟ್ ಆರ್ ನಾನ್ ಲಿಫ್ಟ್ ಆಕ್ಸಲ್ ಯಾವುದು ಬೆಸ್ಟ್ ಗಾಡಿ ಅಂದರೆ ತಿಳಿಸಿದ್ದೆ ನಮಗೆ, ನಾನ್ ಲಿಫ್ಟ್ ಗಾಡಿ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು SL ಟ್ರಕ್ ಲಾಕ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಇವಾಗ ನೋಡಿ ನಾವು ಎಲ್ಲಿದ್ದೀವಿ ಅಂದರೆ, ಗಿಣಿಗೆರೆ ಖಾಲಿ ಮಾಡಿಕೊಂಡು ಕೊಪ್ಪಳ ಹೋಗ್ತಾಯಿದ್ದೀನಿ. ಕೊಪ್ಪಳದಲ್ಲಿ ಪೆಟ್ರೋಲ್ ಬಂಕಿಗೆ ಹೋಗಿ ಅಲ್ಲಿ ಹಾಲ್ಟ್ ಆಗಿ ಬೆಳಗ್ಗೆ ಅಲ್ಲಿ ಡೀಸೆಲ್ ಹಾಕ್ಕೊಂಡು ಅಲ್ಲಿಂದ ಲೋಡ್ಗೆ ಹೋಗಬೇಕು. ಇದು ನೋಡಿ, ಇದು ಕೊಪ್ಪಳ ಸಿಟಿ, ಇಲ್ಲಿ ನಮ್ಮ ಟ್ರಾನ್ಸ್ಪೋರ್ಟ್ನರ್ ಪೆಟ್ರೋಲ್ ಬಂಕ್ ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇರೋದು. ಡೀಸೆಲ್ ಹಾಕ್ಸೋಕ್ಕೆ ವಾಪಸ್ ಕರೆಸಿದ್ದಾರೆ ಗಿಣಿಗೆರೆಯಿಂದ, ಅಲ್ಲೋಗಿ ಡೀಸೆಲ್ ಅಂದರೆ ಇವಾಗ ನೈಟ್ ಹಾಕ್ಸಲ್ಲ ಡೀಸೆಲು, ಬೆಳಗ್ಗೆ ಎಲ್ಲಿಗೆ ಹೋಗ್ಬೇಕಂತ ಲೋಡ್ ನೋಡಿಕೊಂಡು ಆಮೇಲೆ ಡೀಸೆಲ್ ಹಾಕ್ಕೊಂಡು ಲೋಡ್ಗೆ ಹೋಗೋದು. ಇಲ್ಲಿ ಇವಾಗ ಜಸ್ಟು ಕೊಪ್ಪಳದಲ್ಲಿ ಇಲ್ಲಿ ಎಂಟ್ರೆನ್ಸಲ್ಲಿ ಬಸವೇಶ್ವರ ಖಾನಾವಳಿ ಅಂತೇಳಿ ರೈಸ್ ಒಡೆಗೆ ಊಟ ಮಾಡಿದೆ, ರೈಸ್ ಒಡೆಗೆ ಇತ್ತು ಇಲ್ಲಿ ಮೀನ್ ಒಡೆಗೆ. ಇದು ನೋಡಿದ್ದು ಗವಿಸಿದ್ದೇಶ್ವರ ಮಠ ಸರ್ಕಲ್ ಇದು, ಇಲ್ಲಿ ಊಟ ಮಾಡಿದೆ ಇವಾಗ ಜಸ್ಟು. ಊಟ ಮಾತ್ರ 80 ರೂಪಾಯಿ ಒಂದು ಊಟ, ಸೂಪರ್ ಊಟ. 3 ಒಬ್ಬಟ್ಟು 2 ಚಪಾತಿ ಆಫ್ ರೈಸ್ 80 ರೂಪಾಯಿ. ಒಬ್ಬಟ್ಟು ಮತ್ತು ಚಪಾತಿ ರೈಸು ಪಲ್ಯ ಎಲ್ಲ ಸೂಪರ್ ಅಂದರೆ ಸೂಪರ್ ಖಾನಾವಳಿ. ಯಾವಾಗ ಬಂದರೂ ನಾನು ಈ ಕಡೆ ಬಂದಾಗ ಇಲ್ಲಿ ಖಾನಾವಳಿಗಳೇ ಜಾಸ್ತಿ ಹುಡ್ಕೋದು, ಖಾನಾವಳಿಯಲ್ಲಿ ಚೆನ್ನಾಗಿರ್ತದೆ ಊಟ ಎಲ್ಲ. ಹಂಗಾಗಿ ಅಲ್ಲಿ ನೋಡಿದೆ ಖಾನಾವಳಿ ಅಂತ ಎಲ್ಲ ಗಾಡಿಗಳೆಲ್ಲ ನಿಂತಿತ್ತು, ಹೋಗಿ ನಿಲ್ಲಿಸಿ ಹೋಗಿ ಊಟ ಮಾಡ್ಕೊಂಡ್ಬಂದೆ, ಚೆನ್ನಾಗಿತ್ತು ಟೇಸ್ಟಾಗಿ. ಬರೀ ಈಗ ನಾವು ಸೀದಾ ಪೆಟ್ರೋಲ್ ಬಂಕಿಗೆ ಹೋಗೋದು, ಆಲ್ಟ್ ಆಗೋದು ಅಷ್ಟೇ ಕೆಲಸ. ಗಾಡಿಯೆಲ್ಲ ಸರ್ವಿಸ್ ಎಲ್ಲ ಮಾಡಿಸಿ ಗ್ರೀಸ್ ಎಲ್ಲ ಹೊಡೆದು ಪಂಚರ್ ಆಗಿದ್ದೆಲ್ಲ ಹಾಕ್ಸ್ಕೊಂಡು ರೆಡಿ ಮಾಡಿದ್ದೀನಿ. ನಾಳೆ ಎಲ್ಲಿಗೆ ಹೇಳ್ತಾರೆ ಏನು ಲೋಡು ಅಂತ ಗೊತ್ತಿಲ್ಲ, ನೋಡೋಣ ಯಾವ ಲೋಡ್ ಹೇಳ್ತಾರೆ ಹೆಂಗೆ ಅಂತ ನೋಡಿಕೊಂಡು ಲೋಡ್ಗೆ ಹೋಗ್ಬೇಕು. ಇದು ನೋಡಿ, ಈಗ ಕೊಪ್ಪಳ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದಿದ್ದೀನಿ. ಗಾಡಿ ಸರ್ವಿಸ್ ಮಾಡಿಸಿದ್ನೆಲ್ಲ ಗ್ಲಾಸ್ ಮೇಲೆಲ್ಲ ನೀರು ಹೊಡೆದ ನೋಡಿ, ಅದು ಹಂಗಂಗೆ ಕಾಣ್ತವೆ ನೋಡಿ. ಇದೆಲ್ಲ ಕೊಪ್ಪಳ ಬಸ್ ಸ್ಟ್ಯಾಂಡು, ಕೊಪ್ಪಳ ಬಸ್ ಸ್ಟ್ಯಾಂಡ್ ಬಿಟ್ಟು ಒಂದು 2 ಕಿಲೋಮೀಟ್ರ್ ಹೋಗ್ಬೇಕು ಪೆಟ್ರೋಲ್ ಬಂಕಿಗೆ. ಮೇನ್ ಇದೇ ಮೇನ್ ರೋಡಾಗೆ ಐತೆ ಲೆಫ್ಟ್ ಸೈಡ್ಗೆ, ಅಲ್ಲೋಗಿ ಆಲ್ಟ್ ಆಗೋದಷ್ಟೇ. ಬನ್ನಿ ನೋಡೋಣ. ದಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ನೋಡಿ, ಹೊಸಪೇಟೆ ಕೊಪ್ಪಳ ಬಂಕಲ್ಲಿದ್ದೀನಿ, ಹೊಸಪೇಟೆಗೆ ಹೋಗ್ಬೇಕು ಇವಾಗ ಲೋಡ್ಗೆ. ಇದು ಮುಕುಂದ ಸುಮಿ ಅಂತೇಳಿ ಫ್ಯಾಕ್ಟ್ರಿ ಹೆಸರು, ಅಲ್ಲಿಂದ ಲೋಡಾಗುತ್ತೆ. ಎಲ್ಲಿಗೆ ಅಂತ ಹೇಳಿದ್ರೆ 2 ಡಿಲಿವರಿ ಕೊಟ್ಟಿದ್ದಾರೆ, ಬೊಮ್ಸಂದ್ರ ಮತ್ತು ಜಿಗಣಿ 2 ಡಿಲಿವರಿ. ಇದು ರಾಡ್ಸ್, ಕಬ್ಬಿಣದ ರಾಡ್ಗಳಿದು. ನಾನು ಲಾಕ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದ್ಸಲ ಏನೋ ಪೆಟ್ರೋಲ್ ಇದಕ್ಕೆ ಹೋಗಿದ್ದೆ ಫ್ಯಾಕ್ಟ್ರಿಗೆ, ಮತ್ತೆ ಹೋಗಿದ್ದಿಲ್ಲ ಫ್ಯಾಕ್ಟ್ರಿಯಲ್ಲಿ. ಸ್ವಲ್ಪ ಯಾವಾಗಲೂ ಲೋಡಿಂಗ್ ಎಲ್ಲ ಭಾಳ ಲೇಟು, ಇವತ್ತು ಬೆಳಗ್ಗೆನೇ ಹೇಳಿದ್ರು ಆ ಲೋಡು, ಆದರೂ ಬೇಡ ಅಂತೇಳಿ ಹೋಲ್ಡ್ ಮಾಡಿದ್ವಿ. ಯಾಕಂದರೆ ಅಲ್ಲಿ ಲೋಡ್ ಬೇಗ ಲೋಡಾಗಲ್ಲ, ಸಮಸ್ಯೆಗಳು ಅಲ್ಲಿ ಹೋದ್ಮೇಲೆ ಒಳಗೆ ಹೋದ್ಮೇಲೆ ಆಚೆ ಬರೋಕ್ಕೆ ಕಷ್ಟ. ಹಂಗಾಗಿ ಅದಕ್ಕೆ ಸರಿ ನೋಡಿದ್ವಿ, ಇಷ್ಟೋತ್ತರೆಗೂ ಯಾವ ಲೋಡೇ ಇಲ್ಲ. ಲಾಸ್ಟಿಗೆ ಓನರ್ ಹೇಳಿದ್ರು, ಸರಿ ಆಯಿತು ಇನ್ನೇನು ಮಾಡ್ತೀವಿ, ಹೋಗಿ ನೋಡು ಲೋಡ್ ಆಗುತ್ತೆ ಅಂತ ಹೇಳ್ತವ್ರೆ ಅಂತ ಹೇಳಿದ್ರು. ಬನ್ನಿ ಹೋಯ್ತಾ ಇದ್ದೀನಿ, ಏನೇನು ಆಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಎಲ್ಲ ವೀಡಿಯೋ ಮಾಡಿ ತೋರಿಸ್ತೀನಿ, ಒಳಗಂತೂ ವೀಡಿಯೋ ಮಾಡೋಕ್ಕೆ ಬಿಡಲ್ಲ, ನೋಡೋಣ ಏನೇನಾಗುತ್ತೆ ಅಂತ. ಬನ್ನಿ
ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ಕಲ್ಯಾಣಿ ಫ್ಯಾಕ್ಟ್ರಿ ಅಂತೇಳಿ ಇದು ಈ ಸರೌಂಡಿಂಗ್ ಅವ್ರಿಗೆ ಎಲ್ಲರಿಗೂ ಗೊತ್ತು, ದೊಡ್ಡ ಫ್ಯಾಕ್ಟ್ರಿ ಅಂದರೆ ಇದು ಕಲ್ಯಾಣಿ ಅಂತೇಳಿ. ಇದು ನೆಕ್ಸ್ಟ್ ನಾವು ಅದ್ರ ಹಿಂದ್ಗಡೆ ಹೋಗಬೇಕು. ಬನ್ನಿ ಈಗ ಹೋಗೋಣ. ಇಲ್ಲಿಂದ ಇದೇ ಸಿ ಸಿ ರೋಡಲ್ಲಿ ಸಿಕ್ಕಾಪಟ್ಟೆ ವೈಬ್ರೇಷನ್ ಗಾಡಿ ನಮ್ಮದು. ಸಿ ಸಿ ರೋಡಲ್ಲಿ ಸಿಕ್ಕಾ ನೋಡಿ ಎಷ್ಟು ವೈಬ್ರೇಷನ್ ಆಗ್ತಿದೆ. ಹಿಂಗೆ ವೈಬ್ರೇಷನ್ ಆಗಿದರೆ ವಿಡಿಯೋನೇ ಚೆನ್ನಾಗಿ ಬರಲ್ಲ, ದೊಡ್ಡ ಸಮಸ್ಯೆ ಆಗ್ಬಿಡ್ತವೆ. ಈ ಫ್ಯಾಕ್ಟ್ರಿಯಲ್ಲಿ ಎನಿ ಟೈಮು ಇದರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಅವರೇ ಸುಮಾರು ಸಲ ಮೆಸೇಜ್ ಹಾಕಿದರು, ಅಣ್ಣ ಫ್ಯಾಕ್ಟ್ರಿಗೆ ಬಂದಾಗ ಮೆಸೇಜ್ ಹಾಕಿ ಸಿಕ್ತೀನಿ ಸಿಕ್ತೀನಿ ಅಂತ. ಆಮೇಲೆ ಲಾಸ್ಟ್ ಟೈಮ್ ಅವ್ರ ಗಾಡಿ ಏನೋ ಅಪ್ಸೈಡ್ ಆಗಿತ್ತಂತೆ, ಟಿಪ್ಪರ್ ಗಾಡಿ, ಅವ್ರ ಗಾಡಿ ಅಪ್ಸೈಡ್ ಆಗಿತ್ತು ಅಂತಲೇ ಮೆಸೇಜ್ ಹಾಕಿದರು. ಸಿಗ್ಬೋದು ಇವತ್ತು, ಸಿಕ್ಕರೆ ನೋಡೋಣ. ಮೆಸೇಜ್ ಒಂದು ಹಾಕ್ತೀನಿ ಅವ್ರಿಗೆ ಬಂದಿದ್ದೀನಿ ಅಂತ. ಮೆಸೇಜ್ ಹಾಕ್ಬಿಟ್ಟು ನೋಡೋಣ. ನೋಡಿ ಇಲ್ಲಿ ಸೀದಾ ಹೋದರೆ ಇದಾಗುತ್ತೆ, ಇಲ್ಲಿ ರಾಂಗ್ ರೂಟಲ್ಲಿ ಹೋಗಿ ಅಲ್ಲಿ ರೈಟ್ಗೆ ಹೋಗ್ಬೇಕು. ಮುಂದೆ ಇಲ್ಲ ಅಂದರೆ ಮುಂದೆ ಹೋಗಿ ಯೂ ಟರ್ನ್ ಮಾಡ್ಕೊಂಬರ್ಬೇಕು. ಅಂದರೆ ಮುಂದೆ 3-4 ಕಿಲೋಮೀಟ್ರ್ ಹೋಗಿ ಅಲ್ಲಿ ನಿಮಗೆ ಕಿರ್ಲೋಸ್ಕರ್ ಫ್ಯಾಕ್ಟ್ರಿ ಇದೆ, ಅಲ್ಲಿಂದ ಯೂ ಟರ್ನ್ ಮಾಡ್ಕೊಂಡು ಬರಬೇಕು. ಹಂಗಾಗಿ ಇಲ್ಲೇ ರಾಂಗ್ ರೂಟಲ್ಲೇ ಹೋಗ್ಬಿಡೋದು. ಈ ಒಂದು 1/2 ಕಿಲೋಮೀಟ್ರ್ ಅಷ್ಟೇ, 1/2 ಕಿಲೋಮೀಟ್ರೂ ಇಲ್ಲ, ಒಂದು 300 ಮೀಟ್ರ್ ಆಗುತ್ತೆ ಅಷ್ಟೇ. ಅಲ್ಲಿಗೆ ಹೋಗಿ ರೈಟ್ಗೆ ಹೋಗ್ಬಿಟ್ಟು ಸೀದಾ ಗೇಟ್ ಒಳಗೆ ಹೋಗ್ಬಿಡ್ತೈತೆ. ಅಪೋಸಿಟ್ ನೋಡಿ ಟಿಪ್ಪರ್ನವ್ರು ಏನು ಸ್ಪೀಡಲ್ಲಿ ಬರ್ತಿದ್ದಾರಂತ, ಅವ್ರ ಹತ್ರ ಭಾರಿ ಹುಷಾರಾಗಿರ್ಬೇಕು, ಜಾಸ್ತಿ ನುಗ್ಗಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಅವ್ರು ಫುಲ್ಲು ಸ್ಪೀಡಲ್ಲಿ ಇರ್ತಾರೆ, ಸಡನ್ನಾಗಿ ಬ್ರೇಕ್ಗಳು ನಿಂತ್ಕೊಳ್ಳಲ್ಲ, ಟೈರ್ಗಳೆಲ್ಲ ಬಿಸಿಯಾಗಿರ್ತವೆ, ಸೊಂಡೂರಿಂದ ಮೈನ್ಸ್ ತುಂಬ್ಕೊಂಡು ಬರ್ತಿರ್ತಾರೆ, ಟೈರೆಲ್ಲ ಬಿಸಿಯಾಗಿರ್ತವೆ. ಹಂಗಾಗಿ ಸ್ವಲ್ಪ ಜಾಸ್ತಿ ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಆಮೇಲೆ ಟಿಪ್ಪರ್ ಗಾಡಿಗಳ ಬಗ್ಗೆ, ಮೈನ್ಸ್ ಗಾಡಿ, ಮೈನ್ಸ್ ಟಿಪ್ಪರ್ ಬಗ್ಗೆ ಸ್ವಲ್ಪ ಹೇಳಿ 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 ಅಂತ ಒಂದು ಮೆಸೇಜ್ ಬಂದಿತ್ತು. ಮೆಸೇಜ್ ಅದ್ರ ಪ್ರಕಾರ ಹೇಳ್ಬೇಕಂದ್ರೆ ಟಿಪ್ಪರು ಸಂಡೂರಿಂದ ಸಿಕ್ಕಾಪಟ್ಟೆ ಬರ್ತಾಯಿದ್ದಾವೆ ಮೈನ್ಸು. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ನಮಗೂ ಅಷ್ಟೊಂದು ಟಿಪ್ಪರ್ ಬಗ್ಗೆ ಗೊತ್ತಿಲ್ಲ. ಅಂದರೆ ಬಾಡಿಗೆ ಎಲ್ಲ ಕಡೆ ಟನ್ನೇಜ್ ಬಾಡಿಗೆ, ಈ ಊರಿಗೆ ಈ ಫ್ಯಾಕ್ಟ್ರಿಗೆ ಎಷ್ಟು ಬಾಡಿಗೆ ಅಂತ ಇರ್ತೈತೆ. ಒಟ್ಟಿನಲ್ಲಿ ಅದರಲ್ಲಿ ಏನಪ್ಪ ಅಂದರೆ ಟೈಮಿಂಗ್ಸು, ಎಷ್ಟು ಟ್ರಿಪ್ ಆಗುತ್ತೆ, ಟ್ರಿಪ್ ಆದಂಗೆ ಡ್ರೈವರ್ಗಳಿಗೆಲ್ಲ ಟ್ರಿಪ್ ಲೆಕ್ಕ ಇರ್ತವೆ, ಅತಿ ಟ್ರಿಪ್ ಮಾಡಬೇಕು ಅದನ್ನೆಲ್ಲ. ನೋಡಿ ಏನು ಸ್ಪೀಡಲ್ಲಿ ಓಡಿಸ್ತಾರೆ ಟಿಪ್ಪರ್ನವರೆಲ್ಲ, ಟ್ರಿಪ್ ಮಾಡೋ ಇದರಲ್ಲಿ ಏನು ಮಾಡ್ತಾರೆ ಸ್ಪೀಡಲ್ಲಿ ಓಡಿಸ್ತಾರೆ. ಅಲ್ಲೆಲ್ಲ ಇನ್ನೂ ಹೇಳ್ಬೇಕಂದ್ರೆ ಟಿಪ್ಪರ್ ಬಗ್ಗೆ ನಮಗೆ ಸರಿಯಾಗಿ ಅಷ್ಟೊಂದು ಗೊತ್ತಿಲ್ಲ, ಸ್ವಲ್ಪ ಗೊತ್ತು. ಇವಾಗೆಲ್ಲ ಹೊಸ ಟಿಪ್ಪರ್ಗಳೆಲ್ಲ ತರ್ತೇವೆ. ನೋಡಿ ಇದೆ ಗೇಟು, ಸೆಕ್ಯೂರಿಟಿ ಬಂದು ಕೇಳ್ತಾನೆ. ಅಂದರೆ ಇದೆಲ್ಲ ಇನ್ನೊಂದು ಗೇಟ್ ಇದೆ ಮುಂದಗಡೆ, ಇದು ಮೇನ್ ಗೇಟ್ ಅಲ್ಲಿರೋದು. ಇದು ಸುಮ್ಮನೆ ಎಲ್ಗಂತ ಹೇಳ್ಬೇಕು, ಇದು ಅವರು ಒಂದು ರೋಡ್ ಮಾಡ್ಕೊಂಡಿದ್ದಾರಲ್ಲ, ಅವ್ರ ಕಂಪ್ನಿಗೆ ಬರೋ ಗಾಡಿಗೆ ಮಾತ್ರ ಇಲ್ಲಿ ದಾರಿ ಬಿಡೋದು, ಇಲ್ಲಾಂದರೆ ಬಿಡಲ್ಲ. ಹಂಗಾಗಿ ಗೇಟ್ ಹಾಕೊಂಡ್ಕೋತಾರೆ, ಇಲ್ಲಾಂದರೆ ಎಲ್ಲರೂ ಓಡಾಡ್ತಾರೆ ಅಂತೇಳಿ ಗೇಟ್ ಹಾಕ್ಕೊಂಡಿರ್ತಾರೆ. ಇಲ್ಲಿ ಬಂದು ಅವ್ರ ಕಂಪ್ನಿ ಹೆಸರು ಹೇಳಿದ್ರೆ ಆ ಕಂಪ್ನಿಗೆ ಬರೋದಂದರೆ ಮುಕುಂದ್ ಸ್ವಾಮಿ ಅಂತ ಹೇಳಿದ್ರೆ ಸಾಕು, ಬಿಟ್ಬಿಡ್ತಾರೆ ಆರಾಮಾಗಿ. ಆಮೇಲೆ ಟಿಪ್ಪರ್ ಮೈನ್ಸು ಬಾಡಿಗೆ ಅಂತೂ ನನಗೆ ಲೋಕಲ್ ಬಾಡಿಗೆ ಅಷ್ಟಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರಿಗೆ ಟ್ರಿಪ್ ಮಾಡಿದ್ರೆ ದುಡ್ಡು ಉಳಿತೈತೆ, ಟಿಪ್ಪರಲ್ಲಿರೋ ಡ್ರೈವರ್ಗಾಗಲಿ ಓನರ್ಗಾಗಲಿ ಟ್ರಿಪ್ ಮಾಡಬೇಕು. ಹಂಗಾಗಿ ಅವರು ಸಿಕ್ಕಾಪಟ್ಟೆ ರ್ಯಾಶ್ ಡ್ರೈವಿಂಗು, ಸಿಕ್ಕಾಪಟ್ಟೆ ರ್ಯಾಶ್ ಡ್ರೈವಿಂಗ್ ಇರ್ತಾರೆ ಟ್ರಿಪ್ ಮಾಡೋ ಇದರಲ್ಲಿ. ಡ್ರೈವರ್ಗಳು ಸಂಬಳ ಅಷ್ಟೇ, ಟ್ರಿಪ್ ಲೆಕ್ಕ ಇರ್ತವೆ. ಹಂಗಾಗಿ ಜಾಸ್ತಿ ಅವರು ರ್ಯಾಶ್ ಡ್ರೈವಿಂಗು, ಫುಲ್ಲು ಸ್ಪೀಡಲ್ಲಿ ಇರ್ತಾರೆ. ಇನ್ನು ಬಿಟ್ಟರೆ ಲೋಡು ಸೀರಿಯಲ್ ಪ್ರಕಾರ ಲೋ ಮಾಡಬೇಕು. ಒಂದೊಂದ್ಸಲಿ ಒಂದೊಂದು ಕಡೆ ಒಂದೊಂದು ಫ್ಯಾಕ್ಟ್ರಿಯವರು 200 ಲೋಡು, 300 ಲೋಡು, 500 ಲೋಡು ಹಿಂಗೆ ಆರ್ಡ್ರ್ ಕೊಟ್ಬಿಡ್ತಾರೆ. ಆವಾಗ ಸ್ವಲ್ಪ ಪ್ರೆಷರ್ ಜಾಸ್ತಿಯಾಗಿ ಟ್ರಿಪ್ ಮಾಡಿದೆ, ಟ್ರಿಪ್ ಮೇಲೆ ಟ್ರಿಪ್ ಮಾಡ್ತಿರ್ತಾರೆ ಅಷ್ಟೇ. ಇನ್ನು ಉಳಿದಿದ್ದೇನು ಗೊತ್ತಿಲ್ಲ. ನೋಡೋಣ, ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಇದ್ದಾರಲ್ಲ, ಅವ್ರೇನೋ ಸಿಕ್ಕರೆ ಟಿಪ್ಪರ್ನವ್ರು, ಅವರೂ ಅವ್ರ ಹತ್ರ ಕೇಳಿ ವಿಡಿಯೋ ಮಾಡಿ ಹಾಕ್ತೀನಿ. ನೋಡೋಣ, ಬನ್ನಿ ಹಾಗೆ ಹೋಗೋಣ. ಆಮೇಲೆ ಇನ್ನೊಂದು ವಿಷಯ ಏನು ಬಂದಿತ್ತು, ಇನ್ನೊಂದು ಪ್ರಶ್ನೆ ಇತ್ತು. ಆದರೆ ಪ್ರಶ್ನೆ ಏನಪ್ಪ ಅಂದರೆ, ಪ್ರಶ್ನೆ ನೋಡಿ ಹಿಂಗಿದೆ, ಬ್ರದರ್ 12 ವೀಲ್ ಆ ಲಿಫ್ಟ್ ಆರ್ ಗಾಡಿ ಬೆಸ್ಟಾ ಆರ್ ನಾನ್ ಲಿಫ್ಟ್ ಆಕ್ಸಲ್ ಯಾವುದು ಬೆಸ್ಟ್ ಗಾಡಿ ಅಂದರೆ, ತಿಳಿಸಿದ್ದೆ ನಮಗೆ ನಾನ್ ಲಿಫ್ಟ್ ಗಾಡಿ ಅಂದರೆ ಸೆಕೆಂಡ್ ಆಕ್ಸಲ್ ಗಾಡಿ ಬರುತ್ತಲ್ಲ ಅದು ಬೆಸ್ಟು ಅಂತ. ಲಿಫ್ಟ್ ಆಕ್ಸಲ್ ಗಾಡಿ ಬಂದುಬಿಟ್ಟು ಫೇಲ್ಯೂರ್ ಗಾಡಿ, ಅದ್ರ ಬಗ್ಗೆ ಸ್ವಲ್ಪ ಅವ್ರಿಗೆ ಹೇಳಿದ್ದೆ. ನಾನ್ ಲಿಫ್ಟ್ ತಗೊಳ್ಳಿ, ಲಿಫ್ಟ್ ಗಾಡಿ ಬೇಡ ಅಂತೇಳಿ. ಯಾಕೆ ಅಂತ ಕೇಳಿದರು. ಕಾರಣ ಇಷ್ಟೇ ಬ್ರದರ್, ಲಿಫ್ಟ್ ಆಕ್ಸಲ್ ಬಂದುಬಿಟ್ಟು ನಿಮಗೆ ಸ್ವಲ್ಪ ಕಂಪ್ಲೇಂಟ್ ಬರುತ್ತೆ, ಗಾಡಿ ಫುಲ್ಲು ವೀಲ್ ಬಂದುಬಿಟ್ಟು ಲೋಡ್ ಗಾಡಿಯಲ್ಲಿ ಕೆಳಗಡೆ ರೋಡಿಗೆ ಕ್ಲೀನಾಗಿ ಟಚ್ ಆಗಲ್ಲ, ಅದು ಫುಲ್ ಟಚ್ ಆಗಲ್ಲ, ಅದು ಆ್ಯಕ್ಷನ್ ಕೊಡುತ್ತೆ. ಈಗ ಒಂದು ಗುಂಡಿ ಪಂಡಿ ಬಂದರೆ ಸೀದಾ ಮೇಲ್ಕ್ ಹೋಗುತ್ತೆ, ಅಂಸ್ ಬಂದರೆ ಮೇಲ್ಕ್ ಹೋಗುತ್ತೆ, ಕೆಳಗೆ ಬರುತ್ತೆ. ಆಮೇಲೆ ಹಂಗಾಗಿ ಅದು ಫೇಲ್ಯೂರ್ ಗಾಡಿ. ನಮ್ಮ 14 ವೀಲು 16 ವೀಲಲ್ಲಿ ಪರವಾಗಿಲ್ಲ, 12 ವೀಲಲ್ಲಿ ಅಂತೂ ಲಿಫ್ಟ್ ಆಕ್ಸಲ್ ಬಂದುಬಿಟ್ಟು ಫುಲ್ ಫೈಲ್ಯೂರ್ ಗಾಡಿ. ಲೈಲ್ಯಾಂಡಲ್ಲಿ ಸ್ವಲ್ಪ ಬಿಟ್ಟರು, ಆಮೇಲೆ ಅದು ಫೈಲ್ಯೂರ್ ಆಗ್ಬಿಡ್ತು, ಅದನ್ನು ಬಂದು ಸ್ಟಾಪ್ ಮಾಡಿಬಿಟ್ರು. ಕಾರಣ ಇಷ್ಟೇ, ಲಿಫ್ಟ್ ಆಕ್ಸಲ್ ಗಾಡಿಯಲ್ಲಿ ಬಲೂನ್ ಬರುತ್ತೆ, ಲಿಫ್ಟು ಮೇಲ್ಕೆತ್ತೋದು ಡೌನ್ ಮಾಡೋದು ಬರುತ್ತಲ್ಲ, ಅದು ಬಲೂನ್ ಬರುತ್ತೆ.
ಅದು ಬಲೂನ್ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಹೋಗೋದು ಒಂದು. ಆಮೇಲೆ ಇನ್ನೊಂದು ಅಂದರೆ ಚಾರ್ಸಿ ಬೆಂಡಾಗೋದು ತುಂಬಾ ಚಾನ್ಸಸ್, ಯಾಕಂದರೆ ಈಗ ಈ ಲಾಂಗ್ ಚಾರ್ಸಿ ಗಾಡಿಯಲ್ಲಿ ಸೆಂಟ್ರಲ್ ಅವು ಏನಾಗುತ್ತೆ ಅದು ರೋಡಿಗೆ ಗ್ರಿಪ್ ತಗೊಳ್ಳಲ್ಲ ಅದು ಚಾರ್ಸಿ. ಈಗ ಅದೇ ನಮ್ಮ ನಾನ್ ಲಿಫ್ಟ್ ಆಕ್ಸೆಲ್ ಅಂದರೆ ಸೆಕೆಂಡ್ ಆಕ್ಸೆಲ್ ಗಾಡಿ ಬರುತ್ತೆ ಗೊತ್ತಾ, ಅದು ಕಟ್ಟೆ ಇರ್ತವೆ, ಚಾರ್ಸಿನ ಹಿಡಿತೈತೆ. ಹಿಡಿದಾಗ ನಮ್ಗೆ ಎಷ್ಟೇ ಲೋಡ್ ಮಾಡಿದ್ರೂ ಅದು ಚಾರ್ಸಿ ಬೆಂಡ್ ಆಗೋಕ್ಕೆ ಚಾನ್ಸಸ್ ಇಲ್ಲ. ಆದರೆ ಲಿಫ್ಟ್ ಆಕ್ಸೆಲ್ ಗಾಡಿ ಬಂದು ಚಾರ್ಸಿ ಜಾಸ್ತಿ ಹಿಡಿಯಲ್ಲ, ಅದು ಅಂಪ್ಸ್ ಬಂದಾಗ ಸೀದಾ ಮೇಲ್ಕ್ ಹೋಗುತ್ತೆ, ಚಾರ್ಸಿ ವೆಯ್ಟೇ ಬೀಳಲ್ಲ ಅದ್ರ ಮೇಲೆ. ಹಂಗಾಗಿ ನಾನ್ ಲಿಫ್ಟ್ ಆಕ್ಸೆಲ್ ಗಾಡಿ ಫೇಲ್ಯರೇ, ಟಾಟಾದಲ್ಲೂ ಅಷ್ಟೇ, ಲೈಲ್ಯಾಂಡಲ್ಲೂ ಅಷ್ಟೇ. ನೀವು 14 ವೀಲ್ 16 ವೀಲ್ ತೊಗೊಂಡ್ರೆ ಪರವಾಗಿಲ್ಲ, ಆದರೆ 12 ವೀಲಲ್ಲಿ ಮಾತ್ರ ಲಿಫ್ಟ್ ಆಕ್ಸೆಲ್ ಗಾಡಿ ಫೇಲ್ಯರ್ ಗಾಡಿ, ಲಿಫ್ಟ್ ಆಕ್ಸೆಲ್ಲು ತಗೊಳಕ್ಕೆ ಹೋಗಬೇಡಿ. ಆದರೆ ಆದಷ್ಟು ಸೆಕೆಂಡ್ ಆಕ್ಸೆಲ್ ಗಾಡಿ ಬರುತ್ತೆ ಗೊತ್ತಾ, ಅದು ತಗೊಳ್ಳಿ. ನಾನ್ ಲಿಫ್ಟ್ ಆಕ್ಸೆಲ್ ಗಾಡಿ ಚೆನ್ನಾಗಿರಲ್ಲ. ಬನ್ನಿ, ಗೇಟ್ ಹತ್ರ ಬಂದೆ, ಕಾಣ್ತಿದ್ದಿಲ್ಲ ಮುಂದೆ ಅದೇ ಗೇಟು, ಹೋಗಿ ಎಂಟ್ರಿ ಮಾಡಿ ಬರಬೇಕು. ಎಂಟ್ರಿ ಮಾಡ್ಕೊಬಂದು ಯಾವಾಗ ಒಳಗೆ ಬಿಡ್ತಾರೆ ಗೊತ್ತಿಲ್ಲ, ಎಂಟ್ರಿ ಮಾಡ್ಬಂದ್ರೆ ಇವಾಗಲೇ ಒಳಗೆ ಬಿಟ್ಬಿಡ್ತಾರೆ, ಒಳಗೆ ಹೋದ್ಮೇಲೆ ಗೊತ್ತಾಗೋದು ಯಾವಾಗ ಲೋಡ್ ಆಗುತ್ತೆ ಏನು ಎತ್ತ ಅಂತ. ಫಸ್ಟ್ ಎಂಟ್ರಿ ಮಾಡಿ ಒಳಗೆ ಹೋಗಿ ನೋಡೋಣ ಏನೇನಾಗುತ್ತೆ ಏನೇನು ಎತ್ತ ಅಂತ. ಹಾಯ್ ಫ್ರೆಂಡ್ಸ್, ಇವಾಗ ನೋಡಿ ಗಾಡಿ ಲೋಡ್ ಮಾಡ್ಕೊಂಡು ಗೇಟಿಂದ ಆಚೆ ಬರ್ತಾಯಿದ್ದೀನಿ. ಒಳಗಡೆ ಎಲ್ಲೂ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ದೊಡ್ಡ ಸಮಸ್ಯೆ ಆಯಿತು. ಇನ್ನೊಂದು ವಿಷಯ ಏನು ಹೇಳಪ್ಪ ಅಂದರೆ, 4ನೇ ದಿನಕ್ಕೆ ಆಚೆ ಬರ್ತಾಯಿರೋದು ನಾವು. 4 ದಿನ ಅಂದರೆ ಮಂಗಳವಾರ ಮಧ್ಯಾಹ್ನ ಒಳಗೆ ಹೋಗಿದ್ದು, ಮಂಗಳವಾರ ಲೋಡ್ ಆಗಿಲ್ಲ, ಬುಧವಾರ ಲೋಡ್ ಆಗಿಲ್ಲ, ಗುರುವಾರ ಲೋಡ್ ಆಗಿಲ್ಲ, ಇವತ್ತು ಶುಕ್ರವಾರ. ಶುಕ್ರವಾರ ಮಧ್ಯಾಹ್ನ ಟೈಮು ಕರೆಕ್ಟಾಗಿ ಇವಾಗ 12 ಗಂಟೆ ಟೈಮು ನೋಡಿ, 4 ದಿನ ಆಲ್ಟು. ಈ ಥರ ಆಲ್ಟ್ ಆದರೆ ಏನು ಮಾಡೋದು, ತಲೆ ಕೆಟ್ಟೋಗ್ಬಿಟ್ಟಿದೆ. 4ನೇ ದಿನಕ್ಕೆ ನಾವು ಫ್ಯಾಕ್ಟ್ರಿಯಿಂದ ಆಚೆ ಬರ್ತಾಯಿದ್ದೀವಿ ಲೋಡ್ ಮಾಡ್ಕೊಂಡು. ಬಂಸಂದ್ರ ಮತ್ತು ಜಿಗ್ನಿ ಆಲ್ ಡೆಲಿವರಿ ಕೊಟ್ಟಿದ್ದಾರೆ. ಲೋಡ್ ಆದರೆ ಫ್ಯಾಕ್ಟ್ರಿ ಪರವಾಗಿಲ್ಲ, ಅದು ಸಿಕ್ಕಾಪಟ್ಟೆ ಜಗಳ ಮಾಡಿ ಗಾಡಿ ಆಚೆ ತೊಗೊಂಡೋಗ್ತೀವಂತೆಲ್ಲ ಗಲಾಟೆ ಮಾಡಿದ ಮೇಲೆ ನಿನ್ನೆ ಎಲ್ಲ ಲೋಡ್ ಮಾಡಿ ಮೆಟ್ರಿಯಲೆಲ್ಲ ಐತೆ, ಗಾಡಿಗಳು ಜಾಸ್ತಿ ಐತೆ ಅಂದ್ಕೊಂಡು ಭಾಳ ಅಂದರೆ ಭಾಳ ಲೇಟು, ಭಾಳ ಲೇಜಿ. ಇವರು ಅದರೊಳಗೆ ಸೂಪರ್ವೈಸರ್ ಆಗಲಿ, ಮ್ಯಾನೇಜರ್ ಆಗಲಿ, ಲೋಡ್ ಮಾಡೋ ಲೇಬರ್ಗಳಾಗಲಿ, ಬಿಲ್ ಸೆಕ್ಷನಲ್ಲಿ ಬಿಲ್ ತಗೊಡೋರಾಗಲಿ, ಗೇಟಲ್ಲಿ ಎಂಟ್ರಿ ಮಾಡೋ ಸೆಕ್ಯೂರಿಟಿಗಳಾಗಲಿ, ಪ್ರತಿಯೊಬ್ಬರೂ ಲೇಜಿನೇ. ಇದರಲ್ಲಿ ನನ್ನ ವಿಡಿಯೋ ಯಾರಾದರೂ ಅಲ್ಲಿ ಮುಕುಂದ್ ಸ್ವಾಮಿಯಲ್ಲಿ ಕೆಲಸ ಮಾಡೋರು ಯಾರೇ ಇದ್ರೂ ತಿಳ್ಕೊ ನೋಡಿದ್ರು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ಪ್ರತಿಯೊಬ್ಬರು ಲೇಜಿನೇ. ನಾನು ಸ್ಟಾರ್ಟಿಂಗಿಂದಲೇ ನನ್ನ ಗಾಡಿ ಪ್ರಾಬ್ಲಮ್ ಆಗಿದೆ, ಒಳಗೆ ಹೋಗ್ಬೇಕಾದ್ರೆ ಇಲ್ಲಿ ಗೇಟಲ್ಲಿ ಎಂಟ್ರಿ ಮಾಡಿಸಿದ್ದೀನಿ, ಕೈಯಲ್ಲಿ ಒಂದು ಸ್ಲಿಪ್ ಗೇಟ್ ಪಾಸ್ ಬರ್ಕೊಟ್ರು, ಅದರಲ್ಲಿ ಗಾಡಿ ನಂಬರ್ ಕರೆಕ್ಟಾಗಿ ಬರೆದಿದ್ದಾರೆ, ಕಂಪ್ಯೂಟ್ರಲ್ಲಿ ಗಾಡಿ ನಂಬರ್ ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ. ನನಗೂ ಗೊತ್ತಿಲ್ಲ ಅವ್ರು ಮಿಸ್ಟೇಕ್ ಮಾಡಿದ್ರೆ, ನಾವೇನು ಕಂಪ್ಯೂಟ್ರ್ ನೋಡೋಕ್ಕಾಗಲಿಲ್ಲ. ಸೀದಾ ಅಲ್ಲಿಂದ ಒಳಗೆ ಹೋದೆ, ಗಾಡಿ ತೂಕ ಮಾಡಿಸ್ದೆ, ತೂಕ ಮಾಡಿ ಲೋಡಿಂಗ್ ಪಾಯಿಂಟಲ್ಲಿ ಹೋಗಿ ನಿಲ್ಲಿಸ್ಬಿಟ್ಟು ನೋಡ್ತೀನಿ, ಗಾಡಿ ನಂಬರ್ ಚೇಂಜ್ ಐತೆ. ನಾನು ಏನಂದೆ, ಗಾಡಿ ನಂಬರು KA 52A 6 8 1 8. ಅವ್ರೇನು ಮಾಡ್ಬಿಟ್ಟವ್ರೆ, ಏನು ಹೋಗಿ AA ಮಾಡಿಬಿಟ್ಟವ್ರೆ. ಅಲ್ಲಿ ಹೇಳಿದೆ, ಅದೇನು ಸಮಸ್ಯೆ ಇಲ್ಲಪ್ಪ, ಗಾಡಿಯೆಲ್ಲ ಲೋಡ್ ಆದಮೇಲೆ ಬಿಲ್ ಬರುತ್ತಲ್ಲ ಅವಾಗ ಹೇಳಿ, ಲೋಡ್ ಆದಮೇಲೆ ಬಿಲ್ ಮಾಡ್ತಾರಲ್ಲ ಅವಾಗ ಹೇಳಿದ್ರೆ ಚೇಂಜ್ ಮಾಡ್ಕೊತಾರೆ ಅಂತ ಹೇಳ್ಬಿಟ್ರು. ಅವ್ರದ್ದು ಆಟ ಅವ್ರು ಮುಗಿಸ್ಕೊಂಡು ಸುಮ್ಮನೆ ಆಗ್ಬಿಟ್ರು, ಸುಮ್ಮನೆ ಅವಲ್ಲ ಅಂತ. ತಿರ್ಗಿ ಆಯಿತು, 3 ದಿವಸ ಆದರೆ ಲೋಡ್ ಇಲ್ಲ, ಮೆಟೀರಿಯಲ್ ಇಲ್ಲ, ಅದಿಲ್ಲ ಇದಿಲ್ಲ ಇದಿಲ್ಲ ಅಂದ್ಕೊಂಡು 4ನೇ ದಿವಸಕ್ಕೆ ಲೋಡ್ ಮಾಡಿದರು. ನಿನ್ನೆ ರಾತ್ರಿ ಲೋಡ್ ಆಯಿತು, ಗುರುವಾರ ನಿನ್ನೆ ರಾತ್ರಿ ಎಷ್ಟೊತ್ತಿಗೆ ಗೊತ್ತಾ, ಗಾಡಿ 7 ಗಂಟೆ ಲೋಡ್ ಆಗಿದೆ, 11 ಗಂಟೆಗೆ ಬಿಲ್ ಬಂದಿದೆ. ನಾನು ಅವಾಗಲೂ ಲೋಡ್ ಆಗಿ ಫೈನಲ್ ಕಾಟ ಮಾಡಿಸ್ಬೇಕಾದ್ರೂ ಹೇಳಿದ್ದೀನಿ, ಗಾಡಿ ನಂಬರ್ ಚೇಂಜ್ ಇದೆ ಸರ್, ಈ ಥರ ಗಾಡಿ ನಂಬರ್ ಬಿಲ್ಲಲ್ಲಿ ಇದು ಮಾಡಿ ಚೇಂಜ್ ಮಾಡಿ ಹಾಕಿ ಅಂತ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರು ಡ್ಯೂಟಿ ಮುಗಿಸ್ಕೊಂಡು ಅವ್ರು ಹೊಂಟೋಗ್ಬಿಟ್ರು, ಅವ್ರು ಬಿಲ್ ಮಾಡಿಲ್ಲ. 8 ಗಂಟೆಗೆ ಡ್ಯೂಟಿ ಮುಗೀತದಲ್ಲ, ಅವ್ರು ಡ್ಯೂಟಿ ಮುಗಿಸ್ಕೊಂಡು ಅವ್ರು ಹೊಂಟೋಗ್ಬಿಟ್ರು, ಯಾಕೆ ಈ ರಾಮಾಯಣಗಳು ಅಂತೇಳಿ. ಅವರು ಎಲ್ಲರೂ ಹೀಗೆ, ಎಲ್ಲರೂ ಹೀಗೆ ರಾತ್ರಿ ಬಂದಿರೋರು, ಅವ್ರದ್ದು ಏನೈತೆ ಅದನ್ನೇ ಇದು ಮಾಡಿ AA ಹಾಕ್ಬಿಟ್ಟು ಬಿಲ್ ಮಾಡಿಬಿಟ್ರು. 11 ಗಂಟೆ ಬಿಲ್ ಕೊಟ್ಟರು, ಅಲ್ಲ ಸರ್ ಈ ಥರ ಆಗೈತೆ, ನಾವು ಬೆಳಗ್ಗೆನೇ ಹೇಳಿದ್ದೀವಲ್ಲ ಅಂದಮೇಲೆ ಸರಿ ಆಯಿತು ನೋಡ್ತೀನಿ ಸರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಬೆಳಗಾನ ಏನು ಮುಟ್ಟೇ ಇಲ್ಲ, ಅವರು ಸೆಡ್ಗಿಟ್ಬಿಟ್ಟು ಸುಮ್ಮನಾಗ್ಬಿಟ್ರು. ಬೆಳಗ್ಗೆ ಶಿಫ್ಟ್ ಅವ್ರು ಬಂದಾಗ ನಾವು ಬೆಳಗ್ಗೆ 6 ಗಂಟೆ ಆದ್ರೂ ಬಿಲ್ ಕೊಟ್ಟಿಲ್ವಲ್ಲ ಅಂದ್ಬಿಟ್ಟು ಹೋಗಿ ನೋಡಿ ಕೇಳಿದ್ರೆ, ಆಮೇಲೆ ಇಲ್ಲ ಏನು ಈ ಥರ ಅಂತ ಅವರೆಲ್ಲ ಚೆಕ್ ಮಾಡಿಬಿಟ್ಟು ಸರಿ ಆಯಿತು ನಾನು ಸರಿ ಮಾಡಿಕೊಡ್ತೀನಿ ಅಂತೇಳಿ ನನ್ನ ಕಣ್ಣು ಮುಂದೆ ಎಲ್ಲ ಬಿಲ್ಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿ ಅರ್ಧ ಹಾಕಿ ತಿರ್ಗಾ ಫಸ್ಟ್ಲಿಂದ ಬಿಲ್ ಮಾಡಿ ಇವಾಗ ಕೊಟ್ಟಿದ್ದಾರೆ. ಇಲ್ಲಿ ಇವ್ರಿಗೆ ಬಿಲ್ ಕೊಟ್ಟು ಗೇಟ್ ಪಾಸ್ ಇಲ್ಲೇನು ಎಂಟ್ರಿ ಏನು ಮಾಡಲ್ಲ, ಬಿಲ್ ಚೆಕ್ ಮಾಡ್ತಾರೆ ಅಲ್ಲಿ ಗೇಟಲ್ಲಿ ಎಂಟ್ರಿ ಮಾಡಿದೀವಾ ಇಲ್ವಾ ಅಂತ ಅಷ್ಟೇ ಚೆಕ್ ಮಾಡಿಬಿಟ್ಟು ಬಂದು ಗೇಟ್ ತೆಗೆದ್ಬಿಡ್ತಾರೆ ಅಷ್ಟೇ, ಇಲ್ಲಲ್ಲ ಏನು ಸಮಸ್ಯೆ ಇಲ್ಲ. ಅಷ್ಟೆಲ್ಲ ಹೇಳಿದ್ದೀನಿ ನೋಡಿ, ಗಾಡಿ ನಂಬರ್ ಚೆಕ್ ಮಾಡ್ತಾರೆ ನೋಡ್ದ. ಈಗ AA ಇದ್ದರೆ ಇಲ್ಲಿ ಗಾಡಿ ಆಚೆ ಬಿಡ್ತಿರಲಿಲ್ಲ, AA ಇದ್ದಿದ್ರೆ ಗಾಡಿ ಆಚೆ ಬಿಡ್ತಿರಲಿಲ್ಲ. ಸಿಂಗಲ್ಗೆ ಇರೋದು AA ಹೊಡೆದ್ಬಿಟ್ಟಿದ್ದಾರೆ. ಸೆಕ್ಯೂರಿಟಿ ಮೇಯ್ನು ಫಸ್ಟ್ ಒಳಗೆ ಹೋಗ್ಬೇಕಾದ್ರೆ ಸೆಕ್ಯೂರಿಟಿ ಮಾಡಿರೋ ತಪ್ಪಿದು. ಇವರು ಅದನ್ನೆಲ್ಲ ಯಾರು ತಿದ್ಕೊಂಡಂದ್ರೆ ಎಲ್ಲ ಈಗ ಬಿಲ್ ಆದಮೇಲೆ ಏನು ಮಾಡೋಕ್ಕಂದ್ರೆ ಎಲ್ಲ ಬಿಲ್ ಕ್ಯಾನ್ಸಲ್ ಮಾಡಬೇಕು,
ಎಲ್ಲ ಸಮಸ್ಯೆ ಆಗ್ತಾವೆ ಅಂತೇಳಿ ಅವರು ಕೆಲಸ ಅವರು ಅವ್ರದ್ದೇನೈತೋ ಮಾಡ್ಕೊಂಡು ಹೋಗೋಕ್ಕೆ ಸುಮ್ಮನೆ ಲೇಜಿ ಅಂದರೆ ಲೇಜಿ. ಮೆಟೀರಿಯಲ್ಲು ಕೇಳಿದ್ರೆ ಮೆಟೀರಿಯಲ್ ರೆಡಿ ಇಲ್ಲ ಅಂತಾರೆ. ಅಲ್ಲಿ ನೋಡ್ರೆ ಲಾಸ್ಟಿಗೆ ಹಳೆ ಮೆಟೀರಿಯಲ್ಗಳೇ ರೆಡಿ ಇರೋದೇ ಹಾಕಿರೋದು, ಯಾವುದು ರೆಡಿ ಮಾಡಿ ಹಾಕಿಲ್ಲ. ಕೇಳಿದ್ರೆ ಆಮೇಲೆ ಅದಿಲ್ಲ ಹಂಗೆ ಇದು ಹಿಂಗೆ ಅಂತ ಕತೆಗಳು ಹೇಳ್ತಾರೆ. ಹತ್ರಕ್ಕೆ ಹೋದ್ರೆ ಮಾತಾಡ್ಸೋಕ್ಕೆ ಬಿಡಲ್ಲ. ಏನಪ್ಪ ಅಂದರೆ ಇಲ್ಲಿ ಊಟ ತಿಂಡಿ ಒಂದು ಚೆನ್ನಾಗೈತೆ, ಅದೊಂದು ಮಾಡ್ಕೋಬೇಕಷ್ಟೇ. ಮುಕುಂದ್ ಸ್ವಾಮಿ ಫ್ಯಾಕ್ಟ್ರಿ ಅಂದರೆ ಯಾರು ಬರೋಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರು ಲೇಜಿ, ಲೇಬರ್ ಅಷ್ಟೇ, ಕ್ರೇನ್ ಆಪ್ರೇಟರ್ ಅಷ್ಟೇ, ಸೂಪ್ರೈಸರ್ಗಳಷ್ಟೇ. ಸೂಪ್ರೈಸರ್ಗಳು ಕರೆಕ್ಟಾಗಿದ್ದರೆ ಬೇಗ ಬೇಗ ಗಾಡಿ ಆಲ್ಟೆ ಆಗೋಲ್ಲ. ಈಗ 4 ದಿವಸಗಟ್ಟಲೆ ಆಲ್ಟೆ ಆಗೋಲ್ಲ. ಬಂದು ಬಂದಂಗೆ ಎಲ್ಲ ಗಾಡಿ ಕರೆಕ್ಟಾಗಿ ನಿಂತ್ಕೊಂಡು ಲೋಡ್ ಮಾಡಿಸ್ರೆ ಲೋಡ್ ಮಾಡ್ಬೋದು. ಆದರೆ ಭಾರಿ ಲೇಜಿ ಕೆಲಸದವ್ರು ಎಲ್ಲರೂ ಇಲ್ಲಿ. ಮತ್ತೊಮ್ಮೆ ನಮ್ಮ ಓನರ್ ಹತ್ರ ಹೇಳ್ಬಿಟ್ಟಿದ್ದೀನಿ, ಇನ್ನೊಂದು ಸಲ ಮುಕುಂದ್ ಸ್ವಾಮಿ ಫ್ಯಾಕ್ಟ್ರಿ ಅಂದರೆ ನಾನು ಯಾವುದೇ ಕಾರಣಕ್ಕೂ ಬರೋಲ್ಲ, ಹೋಗೋದು ಇಲ್ಲ ಗಾಡಿಗೆ. ಬೇಕಾದ್ರೆ ಬೇರೆ ಡ್ರೈವರ್ ಕಳಿಸ್ಕೊಳ್ಳಿ. 4 ದಿವಸ ರೀ, ಊಟಕ್ಕೆ ಕಾಸಿಲ್ಲ, ಏನಿಲ್ಲ ಏನಿಲ್ಲ. ಪುಕ್ಷೇಟಾಗಿ 4 ದಿವಸ ಯಾರು ಕೆಲಸ ಮಾಡ್ತಾರೆ ಹೇಳಿ ನೋಡೋಣ. ನಮಗೇನೀಗ ಒಂದು ದಿವ್ಸಕ್ಕೆ ಟ್ರಿಪ್ ಆದರೆ ಅದೇ ಸಂಬಳ, 4 ದಿವಸಕ್ಕಾದ್ರೆ ಅದೇ ಸಂಬಳ, 10 ದಿವಸಕ್ಕಾದ್ರೆ ಅದೇ ಸಂಬಳ. ನಾವೇನು ಮಾಡ್ಬೇಕೀಗ? ಊಟಕ್ಕೆ ಕಾಸು ಕೊಡೋಲ್ಲ, ಏನಿಲ್ಲ ಓನರ್ಗಳು. ಈಗ ಬೇಟ ಕಾಸಲ್ಲೇ ನಾವು ಖರ್ಚು ಮಾಡ್ಕೊಂಡು ಕೂತ್ಕೋಬೇಕು. ಈ ಥರ ಆಗ್ಬಿಟ್ರೆ ಥೋ, ದರಿದ್ರ ಫ್ಯಾಕ್ಟ್ರಿಗೆ ಇನ್ನು ಮುಂದೆ ಬರೋಕ್ಕೆ ಹೋಗ್ಬಾರ್ದು. ಆ ಥರ ದರಿದ್ರ ಫ್ಯಾಕ್ಟ್ರಿ 4ನೇ ದಿನಕ್ಕೆ ಆಚೆ ಬಂದಿದ್ದೀವಿ ನೋಡಿ. ಇವಾಗ ಇನ್ನು ಅಲ್ಲಿ ಖಾಲಿ ಏನೋ ಬೇಗ ಆಗುತ್ತೆ, ಏನು ಸಮಸ್ಯೆ ಇಲ್ಲ. ಅದರಲ್ಲೂ ಒಂದು ಲೇಜಿ, ಲೋಡಿಂಗ್ ಬಿಟ್ಟಾಗ ನಿನ್ನೆ ಸಂಜೆ ನಿನ್ನೆ ಮಧ್ಯಾಹ್ನ ಏನೋ ಲೋಡಿಗೆ ಬಿಟ್ಟರು. ಅವ್ರಿಗೆ ಕ್ಲೀನಾಗಿ ಹೇಳಿದ್ದೀನಿ, ನೋಡಪ್ಪ ಫಸ್ಟು ನಾನು ಜಿಗಣಿ ಹೋಗಿ ಖಾಲಿ ಮಾಡಬೇಕು, ಜಿಗಣಿ ಖಾಲಿ ಮಾಡಿ ಆಮೇಲೆ ಬಂಸಂದ್ರ ಹೋಗ್ಬೇಕು. ಅಂದರೆ ಬಂಸಂದ್ರದ ಮೆಟೀರಿಯಲ್ ಕೆಳಗೆ ಹಾಕಿ ಮೇಲುಗಡೆ ಜಿಗಣಿ ಮೆಟೀರಿಯಲ್ ಹೋಗ್ಬೇಕಂದ್ರೆ ಅದನ್ನು ಉಲ್ಟ ಮಾಡಿಟ್ಟವ್ರೆ. ಇವಾಗ ನಾನು ಫಸ್ಟು ಬಂಸಂದ್ರ ಹೋಗಿ ಮತ್ತೆ ಜಿಗಣಿ ಬರಬೇಕು. ಹೋಗ್ತಾ ದಾರಿಯಲ್ಲಿ ಇದು ಬಿಟ್ಬಿಟ್ಟು ಮುಂದಕ್ಕೆ ಹೋಗಿ ಖಾಲಿ ಮಾಡಿ ಮತ್ತೆ ವಾಪಸ್ ರಿಟರ್ನ್ ಬರಬೇಕು. ಇನ್ನೊಂದು ಜಿಗಣಿಯಲ್ಲಿ ಇವ್ರದ್ದೇ ಕಂಪ್ನಿದೆ ಸ್ಟಾಕ್ ಎರಡು, ಅಲ್ಲಿ ಬೇಗ ಖಾಲಿ ಆಗುತ್ತೆ. ಅಲ್ಲಿ ನಾವು ಮಧ್ಯಾಹ್ನ ಅಷ್ಟೊತ್ತಿಗೆ ಖಾಲಿ ಮಾಡ್ಕೋಬೋದು. ಈಗ ಅಲ್ಲಿ ಅವ್ನು ಬೇಗ ಖಾಲಿ ಮಾಡಲ್ಲ ಬಂಸಂದ್ರದಲ್ಲಿ. ಹಿಂಗೆ ನೋಡಿ ಎಲ್ಲ ಥರ ಸಮಸ್ಯೆ, ಅದನ್ನು ಹೇಳಿದ್ದೀನಿ. ಹಂಗಂದ್ರೂ ಲೇಜಿನೇ, ಎಲ್ಲ ಲೇಜಿಗಳೇ ಮುಕುಂದ್ ಸ್ವಾಮಿ ಫ್ಯಾಕ್ಟ್ರಿ ಒಳಗೆ. ಇನ್ನೊಂದು ಸಲ ಮುಕುಂದ್ ಸ್ವಾಮಿ ಫ್ಯಾಕ್ಟ್ರಿ ಅಂದರೆ ಬರೋಕ್ಕೆ ಹೋಗ್ಬಾರ್ದು. ಬನ್ನಿ ಹೋಗೋಣ. ನೀನು ಇದೆ ಮೇನ್ ರೋಡ್ ಬಂದ್ವಿ, ನೀನು ಸೀದಾ ಹೋಗಲ್ಲ. ಎಲ್ಲರೂ ಮುಂದೆ ನೀರಿಗೀರು ಬಂದರೆ ಫಸ್ಟು ಊಟ ಮಾಡ್ಕೊಂಡು, ಎಲ್ಲರೂ ನೀರಿಗೀರು ಬಂದರೆ ಸ್ನಾನ ಮಾಡ್ಕೊಂಡು ಹೊರಡಬೇಕು. ಆದಷ್ಟು ಬೇಗ ಹೋಗಿ ಮನೆಗೆ ಹೋಗ್ಬೇಕು ಇವತ್ತು ನೈಟು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗೋಣ, ಬನ್ನಿ. ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ, ಅದೊಂದು ಪ್ರಶ್ನೆಗೆ ಉತ್ತರ ಕೊಟ್ಬಿಡೋಣ. ಪ್ರಶ್ನೆ ಏನಪ್ಪ ಅಂದರೆ, ಪ್ರಶ್ನೆ ನೋಡಿ ಹೆಂಗಿದೆ. ಸರ್ ನಮಸ್ಕಾರ, ಗಾಡಿ ಮೈಲೇಜನ್ನು ಹೇಗೆ ಹೆಚ್ಚಿಸುವುದು ಮತ್ತು ರಾತ್ರಿಯಲ್ಲಿ ಸುರಕ್ಷಿತವಾಗಿ ಚಾಲನೆ ಮಾಡುವುದು ಹೇಗೆ ಎಂಬುದರ ಕುರಿತು ದಯವಿಟ್ಟು ನಮಗೆ ಕೆಲವು ಸಲಹೆಗಳು ಕೊಡ್ತೀರಾ? ನಿಮ್ಮ ವಿಡಿಯೋಗಳಿಗಾಗಿ ತುಂಬ ಧನ್ಯವಾದಗಳು. ಮೊದಲನೇದಾಗಿ ನಮ್ಮ ವಿಡಿಯೋ ನೋಡ್ತಿರೋದಕ್ಕೆ ಧನ್ಯವಾದಗಳು ಬ್ರದರ್. ಮತ್ತು ಮೈಲೇಜು, ಗಾಡಿ ಮೈಲೇಜ್ ಹೇಗೆ ಹೆಚ್ಚಿಸುವುದು ಅಂದರೆ, ಅತಿ ಸ್ಪೀಡ್ ಓಡಿಸ್ಬಾರ್ದು, ಲಿಮಿಟ್ ಸ್ಪೀಡು ಒಂದೇ ಸ್ಪೀಡ್ ಇರಬೇಕು, 60-65. ಇವಾಗ ಬರೋ BS4 BS6 ಗಾಡಿಗಳೆಲ್ಲ ಅತಿಯಾಗಿ ಸ್ಪೀಡ್ ಹೋದರೆ ಮೈಲೇಜ್ ಬರೋಲ್ಲ, ಸ್ಪೀಡ್ ಕಮ್ಮಿ ಹೋದರೂ ಮೈಲೇಜ್ ಬರೋಲ್ಲ. ಲಿಮಿಟ್ ಸ್ಪೀಡ್ 60-65 ಓಡಿಸ್ರೆ ಒಳ್ಳೆ ಮೈಲೇಜ್ ಬರುತ್ತೆ. ಪ್ಲಸ್ ಇನ್ನೊಂದು ಡೌನಲ್ಲಿ ಯಾವುದೇ ಕಾರಣಕ್ಕೂ ಎಕ್ಸಲೇಟರ್ ಮೇಲೆ ಎಕ್ಸಲೇಟರ್ ಕೊಡೋಕ್ಕೆ ಹೋಗ್ಬಾರ್ದು. ಎಕ್ಸಲೇಟರ್ ಯಾವುದೇ ಕಾರಣಕ್ಕೂ ಕೊಡೋಕ್ಕೆ ಹೋಗ್ಬಾರ್ದು. ಕೆಲವೊಬ್ರು ಏನು ಮಾಡ್ತಾರೆ, ಎಕ್ಸಲೇಟರ್ ಹಿಡ್ಕೊಂಡು ಕೂತ್ಕೊಂಡ್ರೆ ಅಪ್ಪು ಡೌನು ಏನು ನೋಡೋಲ್ಲ, ಎಕ್ಸಲೇಟರ್ ತುಳ್ಕೊಂಡು ಹೋಗ್ತಾನೆ ಇದ್ದರೆ ಮೈಲೇಜ್ ಬರೋಲ್ಲ. ಡೌನಲ್ಲಿ ಆದಷ್ಟು ಎಕ್ಸಲೇಟ್ರು ತೆಗಿಬೇಕು, ಎಕ್ಸಲೇಟರ್ ಮೇಲೆ ಕಾಲು ತೆಗೆದ್ಬಿಟ್ರೆ ನಿಮಗೆ ಮೈಲೇಜ್ ಬಂದೇ ಬರುತ್ತೆ. ಆಮೇಲೆ ಏನಂತಾರೆ ಕೆಲವೊಬ್ಬರು, ಮುಂದೆ ಡೌನ್ ಇತ್ತಂದರೆ ಫುಲ್ಲು ರೇಸ್ ಮಾಡಿಬಿಟ್ಟು ಎಕ್ಸಲೇಟರ್ ಮೇಲೆ ಕಾಲು ತೆಗೆದ್ಬಿಡ್ತಾರೆ, ಸ್ಪೀಡಾಗಿ ಹೋಗಿ ಓ ಅಂತೇಳಿ. ಹಂಗೆ ಫುಲ್ ರೇಸ್ ಮಾಡೋಕ್ಕೆ ಹೋಗ್ಬೇಡಿ. ಡೌನ್ ಬಂತ ಎಕ್ಸಲೇಟರ್ ಮೇಲೆ ಕಾಲು ತೆಗೆದ್ರೆ ಆಟೋಮೆಟಿಕ್ ಹೋಗುತ್ತೆ. ಫುಲ್ಲು ಡೌನ್ ಆದಾಗ ಸ್ಪೀಡ್ ಜಾಸ್ತಿಯಾಗಿ ಹೋಗ್ತಾ ಇರುತ್ತೆ. ಈಗ ನೀವು 60 ಓಡಿಸ್ತಾ ಇದ್ದೀನಿ ಅಂದರೆ ಫುಲ್ ಡೌನ್ ಆದಾಗ 70-75 ಹೋಗುತ್ತೆ. ಫುಲ್ಲು ಡೌನ್ ಆದಮೇಲೆ ಮತ್ತೆ ನಿಮಗೆ ಸ್ಪೀಡರ್ ಮೀಟ್ರು 60 ಬರೋವರೆಗೂ ಎಕ್ಸಲೇಟರ್ ಮೇಲೆ ಕಾಲು ಕೊಡೋಕ್ಕೆ ಹೋಗ್ಬಾರ್ದು. ಇನ್ನು 70-70 ಸ್ಪೀಡಲ್ಲೇ ಇರ್ತೈತೆ. ಡೌನ್ ಇಳಿದ ತಕ್ಷಣ ಏನು ಮಾಡ್ಬಿಡ್ತೀರಾ, ಎಕ್ಸಲೇಟರ್ ಮೇಲೆ ಕಾಲು ಕೊಡ್ತೀರಾ. ಅದರಿಂದನು ಮೈಲೇಜು ಡ್ರಾಪ್ ಆಗೋ ಚಾನ್ಸಸ್ ಇದೆ. ಆಮೇಲೆ ಇನ್ನೊಂದು ಮೈಲೇಜ್ ಕ್ಲೀನಾಗಿ ಬರೋಕೆ ಏರ್ ಫಿಲ್ಟ್ರು ಕಂಪಲ್ಸರಿ ಕ್ಲೀನ್ ಮಾಡಿರಬೇಕು. ವಾರಕ್ಕೊಂದ್ಸಲಿ ನಮ್ಮ ಲಾಂಗ್ ಓಡಿಸೋ ಗಾಡಿಗಳು ಏರ್ ಫಿಲ್ಟ್ರು ವಾರಕ್ಕೊಂದ್ಸಲಿ ಕ್ಲೀನ್ ಮಾಡಿದ್ರೆ ಮೈಲೇಜ್ ಬರುತ್ತೆ, ಅದರಿಂದನೂ ಮೈಲೇಜ್ ಡ್ರಾಪ್ ಆಗೋ ಚಾನ್ಸಸ್ ತುಂಬಾ ಇದೆ. ಹಂಗಾಗಿ ಏರ್ ಫಿಲ್ಟ್ರು ಕಂಪಲ್ಸರಿ ವಾರಕ್ಕೊಂದ್ಸಲಿ ಏರ್ ಫಿಲ್ಟ್ರ್ ಕ್ಲೀನ್ ಮಾಡಿಸ್ಬೇಕು. ಆಮೇಲೆ ಇನ್ನೊಂದು ಡೀಸೆಲ್ ಫಿಲ್ಟ್ರ್ಗಳು ಅಷ್ಟೇ, ಕರೆಕ್ಟ್ ಕಿಲೋಮೀಟ್ರಿಗೆ ಚೇಂಜ್ ಮಾಡಿಸ್ಬೇಕು. ಆಯಿಲ್ ಚೇಂಜು ಅಷ್ಟೇ, ನಿಮಗೆ ಇಷ್ಟು ಗಾಡಿಗೆ ಇಷ್ಟು ಅಂತ ಇರ್ತದೆ, ಅಷ್ಟು ಕಿಲೋಮೀಟ್ರ್ ಅಂತ ಇರ್ತದೆ, ಆ ಕರೆಕ್ಟಾಗಿ ಆಯಿಲ್ ಚೇಂಜ್ ಮಾಡಿಸ್ತಾ ಇದ್ದರೆ ಮೈಲೇಜು ಕರೆಕ್ಟಾಗಿ ಬರುತ್ತೆ. ನೀವು ಆಯಿಲ್ ಚೇಂಜ್ ಲೇಟ್ ಮಾಡಿದ್ರೂ ಮೈಲೇಜ್ ಬರೋಲ್ಲ. ಸುಮಾರು ಪ್ರಾಬ್ಲಮ್ ಏರ್ ಫಿಲ್ಟ್ರ್ ಆಗಲಿ ಆಯಿಲ್ ಚೇಂಜ್ ಆಗಲಿ ಇವೆಲ್ಲ ಕರೆಕ್ಟಾಗಿದ್ದರೆ ಕರೆಕ್ಟಾದ ಮೈಲೇಜ್ ಬರುತ್ತೆ. ಅರ್ಥ ಆಯ್ತಾ ಬ್ರದರ್? ಆಮೇಲೆ ನೈಟು ಸುರಕ್ಷಿತವಾಗಿ ಓಡಿಸುವುದು ಹೇಗೆ ಅಂತ, ನೈಟ್ ಜರ್ನಿ ಸುರಕ್ಷಿತವಾಗಿ ಓಡಿಸೋದು ಹೆಂಗೆ ಅಂತ ಕೇಳಿದ್ದೀರಾ.
ನೈಟ್ ಜರ್ನಿಯಲ್ಲಿ ಆದಷ್ಟು ಡ್ರಿಂಕ್ ಆ್ಯಂಡ್ ಡ್ರೈವು ಯಾರೂ ಮಾಡೋಕ್ಕೆ ಹೋಗ್ಬಾರ್ದು. ಮೊದಲನೇ ಪಾಯಿಂಟು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದಷ್ಟು ಡೇಂಜರೇ ಮೊದಲನೇದು. ಆಮೇಲೆ ನಿದ್ದೆ ಬಂತ, ಅವ್ರು ಕೋಟಿ ಕೊಡ್ತೀನಂದ್ರು ನಮಗೆ ಆ ದುಡ್ಡು ಬೇಡ, ನಮಗೆ ನಮ್ಮ ಜೀವ ಮುಖ್ಯ, ನಮ್ಮನ್ನು ನಂಬಿಕೊಂಡು ನಮ್ಮ ಫ್ಯಾಮಿಲಿ ಎಲ್ಲ ಇದ್ದೇ ಇರ್ತವೆ. ಹಂಗಾಗಿ ನಿದ್ದೆ ಬಂತ, ಒಳ್ಳೆ ಸೇಫ್ಟಿ ಆಗಿರೋ ಜಾಗ ನೋಡಿ, 1 ಅವರ್ ಇಲ್ಲ 2 ಅವರ್ ಇಲ್ಲ 3 ಅವರು ನಿದ್ದೆ ಮಾಡಿ ಹೋಗಿ. ನಿದ್ದೆಗಣ್ಣಲ್ಲಿ ಯಾವುದೇ ಕಾರಣಕ್ಕೂ ಗಾಡಿ ಓಡಿಸೋಕೆ ಹೋಗ್ಬೇಡ್ರಿ, ನಾನು ಹೋಗ್ಬೇಕು ಬೆಳಗ್ಗೆ ಹೋಗಿ ಖಾಲಿ ಮಾಡಬೇಕು. ಓನರ್ ಹಿಂಗಂತಾರೆ ಹಿಂಗಂತಾರೆ ಅಂದರೆ ಹೆಚ್ಚು ಕಮ್ಮಿ ಆಗಿ ಜೀವ ಹೋದಾಗ ಓನರು ಬರಲ್ಲ, ಯಾರೂ ಬರಲ್ಲ ಬ್ರದರ್. ಹಂಗಾಗಿ ನಿದ್ದೆ ಬಂತ, ಎಲ್ಲರೂ ಒಳ್ಳೆ ಡಾಬಾ ಹೋಟ್ಲ್ ನೋಡೋದು ಇಲ್ಲ ಟೋಲ್ ನೋಡೋದು, ನಿಲ್ಲಿಸಿ 1-2 ಅವರ್ ಮಲ್ಕೊಳ್ಳೋದು, ಆಮೇಲೆ ಎದ್ದು ಬರೋದು. ನಿದ್ದೆಗಣ್ಣಲ್ಲಿ ಯಾವತ್ತೂ ಓಡಿಸೋಕೆ ಹೋಗ್ಬಾರ್ದು, ಅದು ಸೇಫ್ಟಿ. ಆಮೇಲೆ ಕೆಲವೊಬ್ರು ಏನು ಮಾಡ್ತಾರೆ, ನೈಟಾಗಿ ಗಾಡಿ ಓಡಿಸ್ಬೇಕಾದ್ರೆ ಮೊಬೈಲ್ ನೋಡ್ಕೊಂಡು ಗಾಡಿ ಓಡಿಸ್ತಿರ್ತಾರೆ, ಅದು ತಪ್ಪು. ಮೊಬೈಲ್ ಅಂದರೆ ಏನು ಮಾಡೋದು, ಇಲ್ಲ ಮೊಬೈಲ್ ಸ್ಟ್ಯಾಂಡ್ ಇದ್ದರೆ ಇಕ್ಬಿಟ್ಟು ನೋಡ್ಕೊಂಡ್ರೆ ಪರವಾಗಿಲ್ಲ. ಕೆಲವೊಬ್ರು ಏನು ಮಾಡ್ತಾರೆ, ಮೊಬೈಲ್ ಕೈಯಲ್ಲೇ ಹಿಡ್ಕೊಂಡು ಮುಂದೆ ನೋಡ್ಕೊಂಡು ಈ ಮೊಬೈಲೇ ನೋಡ್ಕೊಂಡು ಗಾಡಿ ಓಡಿಸೋದು ಇವೆಲ್ಲ ಮಾಡ್ತಾರೆ. ನಾನು ಸುಮಾರು ಜನ ನೋಡಿದ್ದೀನಿ, ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಮೊಬೈಲ್ ಯೂಸ್ ಮಾಡಬಾರ್ದು ಡ್ರೈವಿಂಗಲ್ಲಿ. ನಿಮಗೆ ಮುಂದ್ಗಡೆ ಒಂದು ಸ್ಟ್ಯಾಂಡ್, ಇವಾಗೆಲ್ಲ ಮೊಬೈಲ್ ಹೋಲ್ಡರ್ ಸಿಕ್ಕೇ ಸಿಗುತ್ತೆ, ಮೊಬೈಲ್ ಹೋಲ್ಡರಲ್ಲಿ ಇಕ್ಬಿಟ್ಟು ನೋಡ್ಕೊಂಡು ಹೋಗ್ರಿ, ಅದೇನು ಸಮಸ್ಯೆ ಆಗಲ್ಲ. ಕೈಯಲ್ಲೆಲ್ಲ ಹಿಡ್ಕೊಂಡು ಇದು ಮಾಡೋಕ್ಕೆ ಹೋಗಬೇಡಿ, ಇದು ಸೇಫ್ಟಿಯಾಗಿ ಓಡಿಸೋದು. ಅರ್ಥ ಆಯ್ತಾ ಬ್ರದರ್? ಇನ್ನು ಮುಂದೆ ಇನ್ನೂ ಹೆಚ್ಚೇನಾರಿದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆಯಿತು, ನೋಡೋಣ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಆಮೇಲೆ ಈ ವಿಡಿಯೋದಲ್ಲಿ ಇನ್ನೊಂದು, ಪ್ರತಿಯೊಬ್ಬರು ನಂಬರ್ ಕೊಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ನಂಗೆ ಈಗ ಅರ್ಜೆಂಟ್ ಐತೆ, ಎಮರ್ಜೆನ್ಸಿ ಇದೆ, ಕಾಲ್ ಮಾಡಿ ಬ್ರದರ್ ಅಂತ ಹೇಳಿ ಮೆಸೇಜ್ಗಳು ಆಗ್ತಿದ್ದಾರೆ ನೋಡಿ. ಇಲ್ಲಿ ಆ ಥರ ಎಲ್ಲ ಆಗ್ತಾಯಿದ್ದಾರೆ. ಅದು ಈ ಯೂಟ್ಯೂಬಲ್ಲಿ ನೀವು ನಂಬರ್ ಹಾಕಿದರೆ ಯಾವುದೇ ಕಾರಣಕ್ಕೂ ನಂಬರ್ ನನಗೆ ಬರಲ್ಲ. ನಾನು ನಂಬರ್ ಕೊಟ್ಟರು ನಿಮಗೆ ಬರಲ್ಲ, ನೀವು ನಂಬರ್ ಕೊಟ್ಟರು ನನಗೆ ಬರಲ್ಲ. ಯೂಟ್ಯೂಬಲ್ಲಿ ಯೂಟ್ಯೂಬಿಂದನೇ ನಂಬರನ್ನು ಡೆಲೀಟ್ ಮಾಡ್ತಾರೆ. ಅರ್ಥ ಆಯ್ತಾ? ಹಂಗಾಗಿ ನೋಡಿ, ಈಗ ಲಾಸ್ಟಲ್ಲಿ ಹಾಕ್ತೀನಿ ಕೆಲವೊಂದು ಮೆಸೇಜ್ಗಳು, ನೋಡ್ಕೊಳ್ಳಿ. ಈಗ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನೋಡಿ, ಇವರು ಮೆಸೇಜ್ ಹಾಕಿದ್ದಾರೆ, ಪ್ಲೀಸ್ ರಿಪ್ಲೈ ಮೀ ಬ್ರೋ ದೆನ್ ಕಾಲ್ ಮೀ ಆರ್ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಅಂತ ಹಾಕಿದ್ದಾರೆ. ನೋಡಿ, ಅವ್ರ ನಂಬರೇ ಬಂದಿಲ್ಲ, ನಾನೇನು ಮಾಡಬೇಕು? ನೋಡಿ, ಇವರೊಬ್ಬರು ಕಾಲ್ ಮೀ ಅಂತ ಹಾಕಿದ್ದಾರೆ, ಇವ್ರದ್ದು ನಂಬರ್ ಬಂದಿಲ್ಲ, ನಾವೇನು ಮಾಡ್ಬೇಕು ಹೇಳಿ?